ಬೆಳಗಾವಿ ಜಿಲ್ಲೆ ಶಿವ ಮೊದಲನೇದಾಗಿ ನಾವು ನಿಪ್ಪಾಣಿ ಕ್ಷೇತ್ರದ ಬಗ್ಗೆ ಮಾತನಾಡೋಣ ಈ ಒಂದು ಸರ್ವೆಯಲ್ಲಿ ನಾವು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ರು ಅಭ್ಯರ್ಥಿಗಳು ಯಾರು ಈಗ ಅಭ್ಯರ್ಥಿಗಳು ಯಾರು ಇದ್ದಾರೆ ಯಾರಿದ್ದಾರೆ ಅವರು ಮುನ್ನಡೆಯನ್ನು ಯಾರು ಸಾಧಿಸ್ಬೋದು ಅನ್ನೋ ಸ್ಪಷ್ಟ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಮೊದಲಿಗೆ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಪಾಂಡುರಂಗ ಪಾಟೀಲ್ ಅವರು ಕಾಂಗ್ರೆಸ್ನ ಎಂ ಎಲ್ ಎ ಆಗಿದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಶಶಿಕಲಾ ಜೊಲ್ಲೆ ಬಿಜೆಪಿಯಿಂದ ಜೊತೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಶಿಕಲಾ ಜೊಲ್ಲೆ ಬಿಜೆಪಿಯಿಂದ ಆಯ್ಕೆ ಆಗಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿಜೆಪಿಯಿಂದ ಅಗೇನ್ ಶಶಿಕಲಾ ಜೊಲ್ಲೆ ಅವರಿಗೆ ಟಿಕೆಟ್ ಸಿಗೋದು ಪಕ್ಕ ಆಗಿದೆ ಕಾಂಗ್ರೆಸ್ನಿಂದ ಕಾಕಾ ಸಾಹೇಬ್ ಪಾಟೀಲ್ ಮತ್ತೆ ಅವರ ಮಗ ಉತ್ತಮ್ ಪಾಟೀಲ್ ಯಾರ್ಗ್ ಬೇಕಾದ್ರೂ ಟಿಕೆಟ್ ಸಿಗಬಹುದು ಇಲ್ಲಿ ಕಾಕಾ ಪಾಟೀಲ್ ವರ್ಸಸ್ ಶಶಿಕಲಾ ಜೊಲ್ಲೆ ಸೊ ಇದ್ರ ಜೊತೆಗೇನೆ ಇಂಡಿಪೆಂಡೆಂಟ್ ಆಗಿ ರಮೇಶ್ ಜಾರಕಿಹೊಳಿ ಅವರ ಒಂದು ಆಪ್ತ ಕಂಟೆಸ್ಟ್ ಮಾಡಬಹುದಾಗಿದೆ ಸೊ ಈ ನಿಪ್ಪಾಣ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಶಿವ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೇಗಿದೆ ಟ್ರೆಂಡ್ ಎಸ್ ನಿಮ್ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ ಹದಿಮೂರ ಚುನಾವಣೆಯಲ್ಲಿ ಕೆಜೆಪಿ ಬಿಜೆಪಿ ಬಿಎಸ್ಆರ್ ಕಾಂಗ್ರೆಸ್ ಅಂತ ಮೂರು ಹೋಳ ಆಗಿತ್ತು ಹೌದು ಹಾಗೆ ನೋಡ್ರೆ ಬೆಳಗಾವಿಯಲ್ಲಿ ಲಿಂಗಾಯತ ಪ್ರಾಬಲ್ಯ ಆ ತರ ಎಲ್ಲ ಚರ್ಚೆಗಳ ನಡುವೆ ಎರಡ್ ಸಾವಿರದ ಹದಿಮೂರಲ್ಲಿ ಶಶಿಕಲಾ ಜೊಲ್ಲೆಯಲ್ಲಿ ಆಯ್ಕೆ ಆಗ್ತಾರೆ ಅವರು ಸಹಕಾರಿ ಸಂಘದ ಒಂದಷ್ಟು ಸಹಕಾರಿ ಬ್ಯಾಂಕ್ ಗಳಿದೆ ಆ ಗ್ರಿಪ್ ಅನ್ನು ಇಟ್ಕೊಂಡಿದ್ದಾರೆ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದ್ರು ಶಶಿಕಲಾ ಜೊಲ್ಲೆ ಎರಡ್ ಸಾವಿರದ ಹದ್ಮೂರಲ್ಲಿ ನಲವತ್ತೇ ಮಂದಿ ಬಿಜೆಪಿ ಎಂಎಲ್ ಎ ಗೆದ್ದಿದ್ದು ಅದ್ರಲ್ಲಿ ಶಶಿಕಲಾ ಜೊಲ್ಲೆ ಕೂಡ ಒಬ್ರು ಒಬ್ರು ವಿತೌಟ್ ಯಡಿಯೂರಪ್ಪ ಈ ಚುನಾವಣೆನ ಫೇಸ್ ಮಾಡಿದಂತ ಸನ್ನಿವೇಶ ಸೊ ಶಿಸ್ಕೊಂಡ್ ಹದ್ ಮೂರಲ್ಲಿ ಗೆಲ್ತಾರೆ ಹದಿನೆಂಟರಲ್ಲಿ ಚುನಾವಣೆಯನ್ನು ಗೆಲ್ತಾರೆ ಗೆದ್ದು ಮಿನಿಸ್ಟರ್ ಆಗ್ತಾರೆ ಬಂದಿತ್ತು ತೆಗಿಬೇಕು ಅನ್ನೋದು ಚರ್ಚೆ ಆಗಿತ್ತು ಯಡಿಯೂರಪ್ಪ ಸಿಎಂ ಇಂದ ಇಳಿದ ನಂತರ ಬೊಮ್ಮಾಯಿ ಎಂ ಆದ್ಮೇಲೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಬೇಡ ಅನ್ನೋ ಒಂದು ಚರ್ಚೆ ಆಯಿತು ಕೊನೆಯ ಕ್ಷಣದಲ್ಲಿ ಡೆಲ್ಲಿಯಿಂದ ಫ್ಲೈಟ್ ಹತ್ತಿ ಬೇಗ ಬೇಗ ಅವರಿಗೆ ಝೀರೋ ಟ್ರಾಫಿಕ್ ಕರ್ಕೊಂಡ್ ಬಂದ್ರೆ ವಿವಾದ ಆಗಿತ್ತು ಸೊ ಇದು ಇಲ್ಲೇನು ಅಂತಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ ಕಾಕಾ ಸಹಯ್ಯಬ್ ಪಾಟೀಲ್ ಉತ್ತಮ್ ಪಾಟೀಲ್ ಅಂತ ಕಾಕಸಾಹಿ ಪಾಟೀಲ್ ಕಳೆದ ಚುನಾವಣೆಯಲ್ಲಿ ಬರೀ ಎಂಟೂವರೆ ಸಾವಿರ ಮತಗಳಲ್ಲಿ ಸೋತರು ಎಂಟೂವರೆ ಸಾವಿರ ಅಂತರದಲ್ಲಿ ಶಶಿಕಲಾ ಜೊಲ್ಲೆ ಗೆದ್ದಿತ್ತು ಹಾಗಂತ ಕ್ಲಿಯರ್ ಕಟ್ ಶಶಿಕಲಾ ಜೊಲ್ಲೆ ಅಂದ್ರೆ ಈ ಕ್ಷಣಕ್ಕೆ ಕಾಂಗ್ರೆಸ್ನ ಗೊಂದಲ ಇರುವ ಕಾರಣ ಗೊಂದಲ ಇರುವ ಕಾರಣ ಈ ಕ್ಷಣಕ್ಕೆ ಶಶಿಕಲಾ ಜೊಲ್ಲೆ ನೆಮ್ಮದಿ ಅಕ್ಟೋಬರ್ ಅಂತ್ಯದ ವೇಳೆಗೆ ಈಗ ಶಶಿಕಲಾ ಜೊಲ್ಲೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಟ್ ನವೆಂಬರ್ ಅಂತ್ಯದ ಬರೋ ಟೈಮ್ಗೆ ಏನಾಗಿರೋ ಗೊತ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಹೇಳ್ತಾ ಇದಾರೆ ಆದಷ್ಟು ಬೇಗ ಕ್ಯಾಂಡಿಡೇಟ್ ಗಳನ್ನ ಘೋಷಣೆ ಮಾಡಬೇಕು ಅಂತ ಅದಾದ್ರೆ ಇಲ್ಲಿ ಬೇರೆ ಲೆಕ್ಕಾಚಾರ ಬರಬಹುದು ಈಗ ಶಶಿಕಲಾ ಜೊಲ್ಲೆ ವರ್ಷಸ್ ಕಾಕಸಾಹಿ ಪಟೇಲ್ ಆಗ್ಬಹುದು ಉತ್ತಮ ಪಟೇಲ್ ಆಗ್ಬಹುದು ಜೆಡಿಎಸ್ ಇಂದ ಅಭ್ಯರ್ಥಿ ಯಾರೊಂದು ಗೊತ್ತಿಲ್ಲ ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಪಕ್ಷೇತರಾಗಿ ಬಂದ್ರೆ ಇದು ಬಿಜೆಪಿಗೆ ಹೊಡೆತ ಡೆಫಿನೆಟ್ಲಿ ಟೂ ಹಂಡ್ರೆ ಪರ್ಸೆಂಟ್ ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿಯನ್ನು ಸೋಲಿಸಿದ ಬಿಜೆಪಿ ಅವರು ಮತ್ತೆ ಈ ರಮೇಶ್ ಜಾರಕಿಹೊಳಿ ಆಪ್ತ ಮಹೇಶ್ ಕುಮಟಳಿನೇ ಅಲ್ಲಿ ಎಸ್ ಕಾಂಗ್ರೆಸ್ ಇಂದ ಮುಂದೆ ಹೋಗ್ತಾ ಹೇಳ್ತೀನಿ ರಮೇಶ್ ಜಾರಕಿಹೊಳಿ ಯಾವ ಟಾಸ್ಕ್ ಅನ್ನ ನಿಭಾಯಿಸಾರೆ ಅಂತ ನೋಡ್ಬೇಕು ಯಾಕಂದ್ರೆ ಅವ್ರು ಏನಾದ್ರು ಈಗ ಕ್ಯಾಬಿನೆಟ್ ರೀಶಫಲ್ ಮಂತ್ರಿ ಆಗ್ಬಿಟ್ರೆ ಜವಾಬ್ದಾರಿ ಇರುತ್ತೆ ಹಾಗೆ ಸುಮ್ನಿರಪ್ಪ ಅಂತ ಸುಮ್ಮನಿರ್ತಾರೆ ಮಂತ್ರಿ ಮಾಡ್ಲಿಲ್ಲ ಅಂತಂದ್ರೆ ಬೆಳಗಾವಿಲಿ ಎಲ್ಲೆಲ್ಲಿ ಸೋಲ್ಸ್ಬೋದು ಬಿಜೆಪಿನ ಅಲ್ಲೆಲ್ಲ ಸೋಲ್ಸುವಂತ ಕೆಲಸ ಮಾಡಬಹುದು ಈಗ ನಿಪ್ಪಾಣಿ ವಿಚಾರಕ್ಕೆ ಬರೋದು ಅಂದ್ರೆ ಈ ಕ್ಷಣಕ್ಕೆ ಶಶಿಕಲಾ ಜೊಲ್ಲೆ ಆರಾಮಾಗಿ ಮುನ್ನಡೆಯಿಂದ ಇದೆ ಬಿಜೆಪಿ ನಿಪ್ಪಾಣಿಯನ್ನ ಗೆಲ್ಲುತ್ತೆ ಈ ಕ್ಷಣಕ್ಕೆ ಎಸ್ ನವೆಂಬರ್ ಅಕ್ಟೋಬರ್ಗೆ ನವೆಂಬರ್ ಕತೆ ಬೇರೆ ಓಕೆ